ಹಲೋ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸಾಕಷ್ಟು ಜನ ನಿನ್ನೆಯಿಂದ ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ದಾರೆ ಏನಂತ ಅಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಮೂರನೇ ಕಂತಿನ ಹಣ ಇನ್ನೂ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಸಾಕಷ್ಟು ಜನ ಸತತವಾಗಿ ಕ್ವಶನ್ ಮಾಡ್ತಾನೆ ಇದ್ದಾರೆ ಯಾಕಂದರೆ ಈಗ ಹದಿನೇಳ ಹದಿನೈದನೇ ತಾರೀಕಿಂದ ಹಿಡಿದು ಇಪ್ಪತ್ತನೇ ತಾರೀಕು ಒಳಗಡೆ ಎಲ್ಲರ ಖಾತೆಗೂ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಆದರೆ ಜಮಾ ಅಂತ ಹೇಳಿದರು ಇವತ್ತು ಹದಿನೇಳು ಇವತ್ತು ಡೇಟ್ ಬಂದುಬಿಟ್ಟು ಹದಿನೇಳು ಆದರೆ ಇನ್ನೂ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ಆದರೆ ಜಮಾ ಆಗಿಲ್ಲ ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ರು ಈ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡೋಕೆ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮತ್ತೆ ವಿಡಿಯೋ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಬರ್ತೀನಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅದು ಮೂರನೇ ಕಂತಿನ ಹಣ ಎರಡು ಸಾವಿರ ಆದರೆ ಈ ಒಳಗೆ ಜಮಾ ಆಗಬೇಕಿತ್ತು ನಿಮಗೆ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಏನಾಗಿತ್ತಂದ್ರೆ ಸೌತಲ್ಲಿ ಬರುವಂತಹ ಡಿಸ್ಟಿಕ್ಗೆ ಹಣ ಆದರೆ ರಿಲೀಸ್ ಮಾಡಿದ್ರು ಹಣ ಆದರೆ ಜಮಾ ಆಗಬೇಕಿತ್ತು ಆದರೆ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ಆದರೆ ಜಮಾ ಆಗಿಲ್ಲ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಹಣ ಆದರೆ ಜಮಾ ಆಗಿದೆ ಇನ್ನೂ ಎಂಬತ್ತೈದು ಪರ್ಸೆಂಟ್ ಮಹಿಳೆಯರಿಗಾದ್ರೆ ಇನ್ನೂ ಹಣ ಆದರೆ ಜಮಾನೇ ಆಗಿಲ್ಲ ಈಗ ಯಾಕೆ ಜಮಾ ಆಗಿಲ್ಲ ಅಂತ ನೀವು ಕೇಳೋದಾದ್ರೆ ಹಣ ಯಾವ ರೀತಿ ರಿಲೀಸ್ ಮಾಡಿದ್ರೆ ಅಂದರೆ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಎರಡು ಸ್ಟೇಜಲ್ಲಿ ರಿಲೀಸ್ ಮಾಡಿದ್ರು ಸೌತ್ ಡಿಸ್ಟಿಕ್ಗೆ ಒಂದು ಸಪ್ರೇಟ್ ಆಗಿ ರಿಲೀಸ್ ಮಾಡಿದ್ರು ನಾರ್ತ್ ಡಿಸ್ಟಿಕ್ಗೆ ಗೆ ಸಪ್ರೇಟ್ ಆಗಾದರೆ ರಿಲೀಸ್ ಮಾಡಿದ್ದಾರೆ ಎರಡು ಸಾವಿರ ಹಣನ ನಿಮಗೆ ಮೂರನೇ ಕಂತಿನ ಹಣ ಆದರೆ ರಿಲೀಸ್ ಮಾಡಿದ್ದಾರೆ ಇದು ಹಣ ಜಮಾ ಆದ್ರೆ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಅವ್ರು ಏನು ಮಾಡಿದ್ದಾರೆ ಹಣ ಅನ್ನಾದರೆ ರಿಲೀಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರು ಈಗ ಮೂರನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಆದರೆ ಜಮಾ ಮಾಡಬೇಕು ಈಗ ಯಾಕೆ ಜಮಾ ಮಾಡಿಲ್ಲ ಅಂತ ನೀವು ಕೇಳೋದಾದರೆ ನಿಮಗಿನ್ನೂ ಹದಿನೇಳನೇ ತಾರೀಕು ಅಂದರೆ ಇವತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತನೇ ತಾರೀಕರೆಗೂ ಟೈಮ್ ಇದೆ ನಿಮಗೆ ಇಪ್ಪತ್ತನೇ ತಾರೀಕು ಒಳಗಡೆ ಜಮಾ ಮಾಡೇ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಕ್ಕಿ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆದ ಮೂರನೇ ಕಂತಿನ ಹಣ ಆಗಿರ್ಬೋದು ಒಂದನೇ ಕಂತಿನ ಹಣ ಆಗಿರ್ಬೋದು ಎರಡನೇ ಕಂತಿನ ಹಣ ಆಗಿರ್ಬೋದು ಈಗ ನೀವು ಏನು ಮಾಡ್ತೀರಾ ಅಂದರೆ ಇಪ್ಪತ್ತನೇ ತಾರೀಕು ವರೆಗೂ ವೆಯ್ಟ್ ಮಾಡಿ ಅವ್ರಿಗೂ ಏನಾದರೂ ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು ಏನೇ ಪ್ರಾಬ್ಲಮ್ ಆಗಲಿ ಅವ್ರು ಇಪ್ಪತ್ತನೇ ತಾರೀಕು ಒಳಗಡೆ ಜಮಾ ಮಾಡ್ತಾರೆ ಅಂತ ಹೇಳಿದ್ದಾರೆ ಇಪ್ಪತ್ತನೇ ತಾರೀಕು ವರೆಗೂ ವೆಯ್ಟ್ ಮಾಡಿ ಇಪ್ಪತ್ತನೇ ತಾರೀಕು ಮೇಲೆ ಹಣ ಬರಲಿಲ್ಲ ಅಂದರೆ ಬೇಕಾದ್ರೆ ಕ್ವಶನ್ ಮಾಡೋಣ ಈಗ ಸದ್ಯಕ್ಕೆ ಇಪ್ಪತ್ತನೇ ತಾರೀಕು ಹೊರಗೂ ವೆಯ್ಟ್ ಮಾಡಿ ನೀವು ಹಣ ಆದರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನಿಮಗೆ ಉಚಿತ ಎರಡು ಸಾವಿರ ಹಣ ಇಪ್ಪತ್ತನೇ ತಾರೀಕು ಒಳಗಡೆ ಬರುತ್ತೆ ಯಾಕಂದರೆ ಇದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅವರು ಪ್ರೆಸ್ ಮೀಟಲ್ಲಿ ಒಂದು ಸ್ಪಷ್ಟನೆಯನ್ನಾದರೂ ಕೊಟ್ಟಿದ್ದಾರೆ ಇದು ಸದ್ಯ ಅಪ್ಡೇಟ್ ನಿಮ್ಗೆ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಎಲ್ಲರೂ ಕಾಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮಾಡಿ ಯಾವ ಒಂದು ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ